प्रिय वीक्षकरे नमस्कार, नानु शैलजा, नीवु नोड्ता इद्दीरा जीवन टीवि कन्नड। ईग विशेष कार्यक्रम के नावु आरोग्य संबंधित कार्यक्रम। ई कार्यक्रम के डॉक्टर मृत्युंजय राजेंद्र अण्णनवरन्नु ई कार्यक्रम के स्वागत सर। सर तमगे ई कार्यक्रम दल्ली स्वागत। ईग ईगागले केळबेकागिद्दे एनंतंद्रे ईग जस्ट एल्ल मक्कळल्ली नोड्तारे नोडबेकागिद्दे अंतंद्रे ई मड्रास ऐस अंत ईगेल्ल कण्णु नोवागि मक्कळु चश्मा हाकोंडागलि कण्णु तिक्कोंतागलि मेडिकल कंजक्टिवैटिस हलवर नाम पिंक आई अथवा ब्लड शॉर्ट आई अंतर कड़ी करतर नम देश फस्ट ना हूर हद मद्रास मद्रास चेन्नई मद्रास ಅದಕ್ಕೆ ಮದ್ರಸಾ ಅಂತ ಹೇಳಿ ನಮ್ಮ ನಮ್ಮ ದೇಶದಲ್ಲಿ ಮದ್ರಸಾ ಅಂತ ಅದಕ್ಕೆ ಕರೀತಾರೆ ಅಂದ್ರೆ ಈ ಜಡ್ಡಿಗೆ ಏನಿದೆ ಆ ಹೆಸರು ಇಟ್ಟಿದ್ದ ಮದ್ರಸಾ ಅಂತ ಮೊದಲು ಅಲ್ಲಿ ಪ್ರಪ್ರಥಮವಾಗಿ ಕಾಣುವಂತದ್ದು ಅದಕ್ಕೆ ಏನಿದೆ ಮದ್ರಸಾ ಅಂತ ಅದು ಎದಕ್ಕೆ ಕಂಡುಬಂತು ಅಂದ್ರೆ ಈಗ ನಾರ್ತ್ ಇಂಡಿಯನ್ಸ್ ಏನಿದಾರ ವೆಕೇಷನ್ ಅಲ್ಲಿ ಅಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ನಮ್ಮಲ್ಲಿ ಮದ್ರಾಸ್ ಕಡೆ ಬರ್ತಾ ಇದ್ರು ಅವರು ಅವಾಗ ಬಂದಾಗ ನಮ್ಮಲ್ಲಿ ಉಷ್ಣಾಂಶ ಜಾಸ್ತಿ ಕೋಸ್ಟಲ್ ಏರಿಯಾ ಏನಂತೀವಿ ಸಮುದ್ರ ದಂಡೆಗಳಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಅವರಿಗೆ ಕಣ್ಣಿನ ಮೇಲೆ ಎಫೆಕ್ಟ್ ಆಗ್ತಾ ಇತ್ತು ಅದನ್ನ ಫಸ್ಟ್ ಕಣ್ಣು ಹಿಡಿದಾಗ ಅದಕ್ಕೆ ಮದ್ರಾಸಾಯಿ ಅಂತ ಹೇಳಿ ಕಾಮನ್ ಆಗಿ ಕರೀತಾ ಬಂದಿದ್ದರು ಅದಕ್ಕೆ ಮೆಡಿಕಲ್ ಟರ್ಮ್ ಅಂದ್ರೆ ಕಂಜಕ್ಟಿವೈಟಿಸ್ ಅಂತ ಅದು ನಮ್ಮಲ್ಲಿ ಏನು ಇತ್ತು ಕಣ್ಣಿನ ಕಣ್ಣಿನ ಅಂತ ಅದಕ್ಕೆ ಕಾಣು ಭಾಷೆಯಲ್ಲಿ ಕಣ್ಣಿನ ಅಂತ ಹೇಳ್ತಿದ್ರು ಅದಕ್ಕೆ ಮುಂಜಾಗ್ರತವಾಗಿ ಅದಕ್ಕೆ ಕಾರಣಗಳೇನು ಆ ರೀತಿ ಆಗಬೇಕಾದ್ರೆ ಅದಕ್ಕೆ ಕಾರಣ ಏನು ಕಾರಣಗಳಂದ್ರೆ ಒಂದು ವೈರಲ್ ಇರಬಹುದು ವೈರಲ್ ಇನ್ಫೆಕ್ಷನ್ ದಿಂತ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ದಿಂತ ಅಥವಾ ಅಲರ್ಜಿಕ್ ದಿಂತ ಆಮೇಲೆ ರಿಟೆಂಟ್ಸ್ ಅಂತ ಇರ್ತವೆ ಆಮೇಲೆ ಡ್ರೈನೆಸ್ ಆಫ್ ಐ ದಿಂತ ಬರ್ತಾ ಇರ್ತವೆ ಇದರಲ್ಲಿ ನಾವು ಈಗ ಫಸ್ಟ್ ಮೇನ್ ಆಗಿ ತಗೊಳ್ಳೋದಾದ್ರೆ ಮದ್ರಾಸಾ ಅಂತ ಏನೋ ಕರಿತಾ ಇದ್ದೀವಿ ಈಗ ಈಗ ಪಾಪ್ಯುಲರ್ ಆಗಿ ಇದು ಬೆಳೀತಾ ಇರೋದಕ್ಕೆ ಕಾರಣ ಅಂದ್ರೆ ವೈರಲ್ ಇನ್ಫೆಕ್ಷನ್ ಇದು ಅದು ಅಡ್ನೋ ವೈರಸ್ ಅಂತ ಹೇಳಿ ಒಂದು ವೈರಸ್ ಅದರಿಂದ ಈಗ ಇಷ್ಟು ವೇಗವಾಗಿ ಬೆಳೀತಾ ಇದೆ ಉಷ್ಣಾಂಶ ಆಮೇಲೆ ಈಗ ನಾವು ಜಿಟಿ ಜಿಟಿ ಮಳೆ ಅಂತ ಏನೋ ಕರೀತೀವಿ ಇಂಟರ್ಮಿಡೆಂಟ್ ರೇನಿ ಸೀಸನ್ಸ್ ಅಂತ ಇದು ಹೆಚ್ಚಾಗಿ ಕಾಣೋದು ಇಂಟರ್ಮಿಡೆಂಟ್ ರೇನಿ ಸೀಸನ್ ಅಲ್ಲಿ ಇದು ಹೆಚ್ಚಾಗಿ ಕಾಣ್ತದೆ ಆಲ್ ಓವರ್ ವರ್ಲ್ಡ್ ಎಲ್ಲಿ ನಮ್ಗೆ ಇಂಟರ್ಮಿಡೆಂಟ್ ರೇನಿ ಇರುತ್ತೆ ಅಂದ್ರೆ ಈಗ ಜಿಟಿ ಜಿಟಿ ಮಳೆ ಆಗೋದು ನಿಲ್ಲೋದು ಜಿಟಿ ಜಿಟಿ ಮಳೆ ಆಗೋದು ನಿಲ್ಲೋದು ಈ ತರ ವೆದರ್ ನಲ್ಲಿ ಏನಂತ ವೈರಸ್ ಆಗಿ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಬೆಳಿತಾವ ಅಂದ್ರೆ ಅದಕ್ಕೆ ಹುಟ್ಟಲಿಕ್ಕೆ ಆಸ್ಪದ ಆಸ್ಪದ ಒಳ್ಳೆ ವಾತಾವರಣ ವಾತಾವರಣ ತಕ್ಕಂಗೆ ಬೆಳಿತು ಬೆಳಿತಾ ಅಂದ್ರೆ ಈಗ ಮಳೆಗಾಲದಾಗ ಏನೈತಿ ಅಥವಾ ಬೇಸಿಗೆ ಒಳಗೆ ಜಿಟಿ 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 ಮಳೆ ಒಳಗೆ ಏನಿರುತ್ತಲ್ಲ ಅದ ಒಂದು ಮೇನ್ ಕಾರಣ ಇಷ್ಟು ವೇಗವಾಗಿ ಬೆಳೆಯಕ್ಕೆ ಆಮೇಲೆ ಇನ್ನೊಂದು ಕಾರಣ ಏನಂದ್ರೆ ಇದು ಇಷ್ಟು ವೇಗವಾಗಿ ಬೆಳೆಯಕ್ಕೆ ಇದರ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ ಅಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಏನ ಈಗ ಒಬ್ಬ ಇನ್ಫೆಕ್ಟೆಡ್ ಅಥವಾ ಸೋಂಕು ಹೊಂದಿದಂತ ಒಬ್ಬ ಮನುಷ್ಯ ಇರ್ತಾನೆ ಅವನಿಗೆ ಕನ್ಬೇಣಿ ಇರ್ತದೆ ಈಗ ಅವನಿಂದ ನಿಮ್ಗೆ ಬಂತು ನಿಮ್ಗೆ ಇನ್ಫೆಕ್ಟ್ ಆಯ್ತು ಅಂದ್ರೆ ವಿದಿನ್ 24 to 72 hours ಅಂದ್ರೆ 1 to 2 ದಿನದಲ್ಲಿ ನಿಮ್ಗೆ ಏನಾಗ್ತದ ಇನ್ಫೆಕ್ಟ್ ಆಗಿ ನಿಮ್ಗೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳಿ ಅಂದ್ರೆ ಈಗ ಒಬ್ಬ ವ್ಯಕ್ತಿಗೆ ಸೋಂಕು ತಗಲಿ ಲಕ್ಷಣಗಳು ಕಾಣುವಂತ 24 hours ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಲಕ್ಷಣಗಳು ಅಷ್ಟು ವೇಗವಾಗಿ ಅದು ಸ್ಪ್ರೆಡ್ ಆಗುತ್ತೆ ಅದರ ಮುಂಜಾಗ್ರತೆ ಈಗ ಸಪೋಸ್ ನನಗೆ ಆಗಕತ್ತೈತಿ ಅಂತ ತಿಳ್ಕೋಬೇಕಾರ ನಾನು ನನಗೆ ಯಾವ ರೀತಿ ನನ್ನ ಪರಿಣಾಮ ಬೀಳುತ್ತೆ ಒಂದೇದು ನಿಮ್ಗೆ ಆಯ್ ಇಚ್ಚಿಂಗ್ ಇರುತ್ತೆ ಅಂದ್ರೆ ಕಣ್ಣು ಕೆರೆಸ್ತಾ ಇರೋದು ಅಥವಾ ಗುದು ಗುದು ಅನ್ನೋದು ಈ ತರ ಒಂದೊಂದೇ ಲಕ್ಷಣಗಳು ನಮ್ಗೆ ಸುಸ್ತು ವೈರಸ್ ಇರೋದ್ರಿಂದ ಏನಿರುತ್ತೆ ವೈರಸ್ ಲಕ್ಷಣಗಳು ಏನಪ್ಪ ಅಂದ್ರೆ ಸದು ತಂಡಿ ತಂಡಿ ಜ್ವರ ಆಗೋದು ಸುಸ್ತಾಗೋದು ಆಮೇಲೆ ಮಸಲ್ಸ್ ಪೇನ್ ಆಗೋದು ಈ ತರ ಲಕ್ಷಣಗಳು ಒಂದೊಂದೊಂದೇ ಹೆಚ್ಚಾಗುವಂತ ಹೋಗುತ್ತೆ ಕಾರಣಗಳಲ್ಲಿ ವೈರಸ್ ಅಂತ ತಗೊಂಡ್ರೆ ನಾವು ಎಡ್ನ ವೈರಸ್ ಇಟ್ ಇಸ್ ದ ಮೋಸ್ಟ್ ಕಾಮನ್ಸ್ಟ್ ವೈರಸ್ ವಿಚ್ ಕಾಸಸ್ ದ ಮದ್ರಾಸೈ ಅಂದ್ರೆ 90% ಆಫ್ ಮದ್ರಾಸೈ ಏನೋ ನೋಡ್ತೀವಲ್ಲ ಅದು ಎಡ್ನ ವೈರಸ್ ಅಂತ ಇರುತ್ತೆ ನೆಕ್ಸ್ಟ್ ಬ್ಯಾಕ್ಟೀರಿಯಾದಲ್ಲಿ ಬಂದ್ರೆ ನಾವು ಸ್ಟೆಪಲೋಕೋಕಸ್ ಸ್ಟ್ರೆಪ್ಟೋಕೋಕಸ್ ಹಿಮೋಫಿಲಿಯಾ ಹೀಗೆ ಸಾಕಷ್ಟು ಬ್ಯಾಕ್ಟೀರಿಯಾದಿಂದ ನಾವು ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಮತ್ತೆ ನೆಕ್ಸ್ಟ್ ಕಾರಣಗಳು ಬಂದ್ರೆ ರಿಟೆನ್ಸ್ ಅಂತೀವಿ ನಾವು ರಿಟೆನ್ಸ್ ಅಂದ್ರೆ ಈ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಾ ಇರ್ತಾರೆ ಅಥವಾ ಒಂದು ಚಸ್ಮಾ ಯೂಸ್ ಮಾಡ್ತಿರ್ತಾರೆ ಅದರಿಂದ ಇರಿಟೇಷನ್ ಆಗ್ತಿರ್ತದೆ ಅದರಿಂದ ನಮ್ಗೆ ಮದ್ರಾಸಾ ಅಥವಾ ಕಂಜಕ್ಟಿವೈಟಿಸ್ ಆಗುವಂತ ಸಾಧ್ಯತೆಗಳು ಇರ್ತಾವ ಮತ್ತೆ ಬಂದ್ರೆ ಅಲರ್ಜೀಸ್ ಓವರ್ ಫುಡ್ ಅಲರ್ಜಿ ಇರುತ್ತೆ ಅಥವಾ ಡಸ್ಟ್ ಅಲರ್ಜಿ ಇರುತ್ತೆ
ಅಂದ್ರೆ ಅದೊಂದು ಅಲರ್ಜಿ ಬಂದು ನಮ್ಮ ಕಣ್ಣಿನಲ್ಲಿ ನಾವು ಹಿಂಗೆ ಹೋಗ್ತಿರ್ತೀವಿ, ಅಲ್ಲಿ ಧೂಳ ಇತ್ತು, ಅದು ಬಂದು ನಮ್ಮ ಕಣ್ಣಿನ ಪರದಾಗಿ ಬಂತು ಬೆಳೀತು ಅಂದ್ರೆ ಅದರಿಂದನು ಕಂಜಕ್ಟಿವಿಟಿಸ್ ಆಗುತ್ತೆ, ಅಂದ್ರೆ ಅದರಿಂದ ಪರಿಣಾಮ ಆಗ್ತದೆ ಬಟ್ ಈಗ ಸದ್ಯ ಮದ್ರಾಸ್ ಐಯಲ್ ಏನ್ ಅಂತ ತಗೊಳ್ತೀವಿ, ಸದ್ಯ ನಮ್ಮ ಪಾಪ್ಯುಲರ್ ಆಗಿ ಈಗ ಇರೋದು ಅಂದ್ರೆ ಕಾಸ್ ಮೇನ್ ಇಷ್ಟು ವೇಗವಾಗಿ ಬೆಳೀತಾ ಇದೆ, ಆಮೇಲೆ ಈಗ ಇಷ್ಟೊಂದು ವ್ಯಾಪ್ತಿಯಾಗಿ ಅಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಆಯ್ತು, ತಮಿಳುನಾಡು ಆಯ್ತು, ಆಂಧ್ರ ಪ್ರದೇಶ ಆಯ್ತು, ಈಗ ನಮ್ಮ ಸೌತರ್ನ್ ಇಂಡಿಯಾ ಏನಿದೆ, ಸೌತ್ ಇಂಡಿಯಾ ಏನಿದೆ, ಮ್ಯಾಕ್ಸಿಮಮ್ ಇಷ್ಟೊಂದು ಬೆಳೆಯಲಿಕ್ಕೆ ಕಾರಣ ಅಂದ್ರೆ ಎಡ್ನೋವೈರಸ್. ಈಗ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಮುಂದುವರಿಯೋಣ, ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಸರ್, ಈಗ ಪ್ರಮುಖ ಏನ್ ಹೇಳ್ಬೇಕಂತಂದ್ರೆ ಅದರ ಲಕ್ಷಣಗಳು ಯಾವ ರೀತಿ ಆಗಿರ್ತವೆ? ಮದ್ರಾಸ ಅದರ ಹೆಸರಿನಲ್ಲೇ ಇರುವಂತೆ ಆಯ್ ಅಂದ್ರೆ ಇದು ಕಣ್ಣಿಗೆ ಸಂಬಂಧಪಟ್ಟಂತ ರೋಗ. ಇದಕ್ಕೆ ಲಕ್ಷಣಗಳು ಗುಣಲಕ್ಷಣಗಳು ಅಂದ್ರೆ ಏನಂದ್ರೆ ಒಂದೇದು ಆಮೇಲೆ ಕಾಮನ್ ನೇಮು ಪಿಂಕ್ ಆಯ್ ಅಂತ ಹೇಳಿ ಕರೀತಾರೆ. ಪಿಂಕ್ ಆಯ್ ಅಂದ್ರೆ ಏನು, ಕಲರ್. ಇದು ನಮ್ಮ ಬಿಳಿ ಪರದೆ ಏನಿರುತ್ತಲ್ಲ ಹಡಪೆ, ಇದಕ್ಕೆ ಇನ್ಫೆಕ್ಷನ್ ಆಗಿರ್ತದೆ, ಇದಕ್ಕೆ ಕಂಜಕ್ಟಿವ ಅಂತಾರೆ. ಇದು ಲೇಯರ್. ಇದು ಕೆಂಪಾಗೋದು ಅಂತಾರೆ, ಇದಕ್ಕೆ ಏನಂತಾರ ಪಿಂಕ್ ಆಯ್ ಅಂತೇಳಿ ನಾವು ಕಾಮನ್ ಆಗಿ ಕರಿತೀವಿ. ಕೆಂಪು ಅಂದ್ರೆ ಇದೇನಾಗುತ್ತೆ, ಕೆಂಪಾಗುತ್ತೆ ಅಥವಾ ಪಿಂಕ್ ಕಲರ್ ಆಗಿದೆ, ಪಿಂಕಿಸ್ ರೆಡ್ ಈ ತರ ಆಗುತ್ತೆ. ಒಂದೇ ಲಕ್ಷಣ ಅದೇ ಕೆಂಪಾಗೋದು, ಬಿಳಿ ಇದೇನಿರುತ್ತಲ್ಲ ಬಿಳಿ ಪರದೆ ಅದಕ್ಕೆಲ್ಲ ಕೆಂಪಾಗೋದು. ಆಮೇಲೆ ಊತಾ ಇರುತ್ತೆ, ಆಮೇಲೆ ಸ್ವೆಲ್ಲಿಂಗ್ ಬರುತ್ತೆ, ಆಮೇಲೆ ಕೆರತಾ ಇರುತ್ತೆ, ಆಮೇಲೆ ನೀರು ಸೋರ್ತಾ ಇರುತ್ತೆ, ಕಣ್ಣೀರು ಹಾಗೆ ಬರ್ತಾ ಇರುತ್ತೆ, ಆಮೇಲೆ ಕಣ್ಣು ಬೇನೆ ಇರುತ್ತೆ, ನೋವಾಗ್ತಾ ಇರುತ್ತೆ, ಒಟ್ಟು ಇರಿಟೇಷನ್ ಇರುತ್ತೆ, ಆಮೇಲೆ ತಿಕ್ಕೋಬೇಕು ಅನ್ಸೋದು, ಆಮೇಲೆ ಉಜ್ಜೋದು, ಈ ತರ ಲಕ್ಷಣಗಳು ಇದಿರುತ್ತೆ. ಆಮೇಲೆ ಇದು ವೈರಸ್ ತರ ಇನ್ಫೆಕ್ಟ್ ಆಗಿರೋದ್ರಿಂದ ವೈರಸ್ನ ಕಾಮನ್ ಲಕ್ಷಣಗಳು ಇರೋದ್ರಂತ ಜ್ವರ ಆಗಿ, ಆಮೇಲೆ ಮೈಕೈನು, ಮಸಲ್ಸ್ ಪೇನು, ಈ ತರ ಲಕ್ಷಣಗಳು ಈಗ ಕಾಣ್ತಾ ಇದೆ. ಮದ್ರಾಸ್ ಮುನ್ಸೂಚನೆಗಳು ಇವೆಲ್ಲ ನಮ್ಮ ಪರಿಣಾಮ ಆಗತ್ತೆ ಅಂತ ನನ್ನ ಬರ್ತಾವ ಅಂತ ಹೇಳಿ ಕ್ಲಾಸ್ ಆಗ್ತದೆ. ಆಮೇಲೆ ಇದು ಹೆಂಗ ಸಾಂಕ್ರಾಮಿಕ ರೋಗ ಇದಂತರ. ಅದಕ್ಕೆ ಏನಾಗುತ್ತೆ ಅಂದ್ರೆ ಈಗ ಮನೆಯಲ್ಲಿ ಯಾರೋ ಒಬ್ಬರಿಗೆ ಕನ್ವೇನಿ ಬಂತು ಅಂದ್ರೆ ಇನ್ನೊಬ್ಬರಿಗೆ ಈ ಒಂದ್ ಫಸ್ಟ್ ಹೆಂಗ ಆಗುತ್ತೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಒಂದ್ಸಲ ಒಂದ್ ಕಣ್ಣಿಗೆ ಇನ್ಫೆಕ್ಟ್ ಆಗುತ್ತೆ ವಿದಿನ್ 24 ಅವರ್ ನಲ್ಲಿ. ಅದಕ್ಕೆ ನಾ ಮೊದ್ಲೇ ಹೇಳಿದ ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಶಾರ್ಟ್ ಇರುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ಒನ್ ಡೇದಲ್ಲಿ ಇನ್ನೊಂದ್ ಕಣ್ಣಿಗೂ ಬಂದೇ ಬಿಡುತ್ತೆ ಇಮಿಡಿಯೇಟ್. ಈ ತರನಾಗಿ ನಮ್ಮ ನಮ್ಮ ಕಣ್ಣಿಗೆ ಹಿಂಗ್ ಬೇರೆ ಬೇರೆ ಇದ್ರು ಸಹಿತ ಬೇರೆ ಬೇರೆ ರಕ್ತನಾಳಗಳು ಇರ್ತಾವ, ಬೇರೆ ಬೇರೆ ಇದ್ರು ಸಹಿತ ಹೇಗೆ ನಮ್ಗೆ ಇನ್ಫೆಕ್ಟ್ ಆಗುತ್ತೋ ಅದೇ ತರ ಬೇರೆ ಯಾರಿಗೂ ಸಹಿತ ವಿದಿನ್ ಇನ್ಕ್ಯುಬೇಷನ್ ಪೀರಿಯಡ್ ಶಾರ್ಟ್ ಇರೋದ್ರಿಂದ ಈಗ ನಮ್ಗೆ ಇನ್ಫೆಕ್ಟ್ ಆಗಿ ಒಂದು 24 ತಾಸಲ್ಲಿ ಇನ್ನೊಬ್ಬರಿಗೆ ಅಥವಾ ಮನೆಯಲ್ಲೇ ಇರೋರಿಗೆ ಬಂದೇ ಬಿಡುತ್ತೆ. ಈ ವೈರಾಣುಗಳು ಏನಂತೆ ನಮ್ಮ ಶರೀರದಾಗ ಉತ್ಪತ್ತಿ ಆಗ್ತಾವ ಅಥವಾ ಗಾಳಿಯಿಂದ ಗಾಳಿಗೆ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾರೆ, ಗಾಳಿಯಿಂದ ಪ್ರಿವೆನ್ಷನ್ ಏನೈತಿ ಇದರ ಬಗ್ಗೆ? ಪ್ರಿವೆನ್ಷನ್ ಅಂದ್ರೆ ನಾವು ಫಸ್ಟ್ ಈಗ ಸೋಂಕು ಹೊಂದಿರುವಂತ ವ್ಯಕ್ತಿ ಏನಿರ್ತಾರ ಕಣ್ಣನ್ನ ಉಜ್ಜಬಾರ್ದು, ಮಣ್ಣಿರ ಬಟ್ ಅವ್ರ ಕಣ್ಣು ತಿಕ್ಕಬಾರ್ದು, ತಿಕ್ಕಬಾರ್ದು. ಈಗ ನಾವು ಏನ್ ಕೋವಿಡ್ ನಲ್ಲಿ ಇದನ್ನ ಮೂಗು ಹಿಡಿಯಬಾರ್ದು, ಬಾಯಿ ಹಿಡಿಯಬಾರ್ದು ಅಂತ ಹೇಳಿ ನಾವು ಸ್ಟ್ರಾಂಗ್ ಮಾಡ್ಕೋತೀವಿ, ಆ ತರ ಈಗ ನಾವು ಕಣ್ಣನ್ನ ಹಿಡಿಯಬಾರ್ದು, ಕಣ್ಣನ್ನು ತಿಕ್ಕಬಾರ್ದು. ಒಳ್ಳೇದು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಕಣ್ಣನ್ನ ಆಗಾಗ ತೊಳ್ಕೊಂತ ಇರ್ಬೇಕು, ನಮ್ಮ ಕೈ ತೊಳ್ಕೊಂತ ಇರ್ಬೇಕು. ತಣ್ಣೀರದ ಬಿಸಿನೀರಾದ್ರೂ ನಡೀತೈತಿ, ತಣ್ಣೀರಾದ್ರೂ ನಡೀತೈತಿ, ಪಾವ ಪಡ್ಕೊಂತ ಇರ್ಬೇಕು. ಆಮೇಲೆ ಜಸ್ಟ್ ಬ್ಲಾಕ್ ಚಸ್ಮಾ ಯೂಸ್ ಮಾಡ್ಬೇಕು ಯಾರಿಗೆ ಇನ್ಫೆಕ್ಟ್ ಇರ್ತೈತಿ. ಆಮೇಲೆ ಅವರು ಬಳಸುವಂತ ಟಾವೆಲ್ ಆಗಲಿ, ದಿಂಬಾಗಲಿ, ಮಲಗಿದಾಗ ರಾತ್ರಿ ಮಲಗಿದಾಗ ಅಂದ್ರೆ ಏನಾಗುತ್ತೆ, ಕಣ್ಣಿಗೆ ಸೋರ್ತಾ ಇರುತ್ತೆ, ಆ ಸೋರಿದಂತ ದಿಂಬ ಮೇಲೆ ಬಿತ್ತು ಅದನ್ನು ಬೇರೆದಾಗ ಬಳಸಿದ್ರು ಅವ್ರಿಗೆ ಇನ್ಫೆಕ್ಟ್ ಆಗುತ್ತೆ. ಆಮೇಲೆ ಈಗ ಒಬ್ಬ ವ್ಯಕ್ತಿ ಹಿಂಗ್ ಬರ್ಸೋಣ ಟಾವೆಲ್ ಆಗಲಿ ಅಥವಾ ಕ್ಯಾಪಿನ್ ಕಚ್ಚಿತ್ತು ಅದನ್ನ ಮತ್ತೊಬ್ರು ಬಳಸಿದ್ರು ಅವ್ರಿಗೂ ಇನ್ಫೆಕ್ಟ್ ಆಗುತ್ತೆ. ಈಗ ಅಂತ ವಸ್ತುಗಳನ್ನ ಏನ್ ಮಾಡಕ್ ನಾವು, ಈಗ ನಾವು ಕಚ್ಚಪ್ ಯೂಸ್ ಮಾಡಿದ್ವಿ ಅಥವಾ ಟಾವೆಲ್ ಯೂಸ್ ಮಾಡಿದ್ವಿ, ನಾವು ಏನ್ ಮಾಡಕ್ ಹಾಟ್ ವಾಟರ್ ತೊಳೆದು ಅಂದ್ರೆ ಬಿಸಿನೀರಿನಲ್ಲಿ, ಆಮೇಲೆ ಅದಕ್ಕೆ ಸ್ವಲ್ಪ ಡೆಟಾಲ್ ಡೆಟಾಲ್ ಅಥವಾ ಡಿಟರ್ಜೆಂಟ್ಸ್ ಟ್ರೀಟ್ಮೆಂಟ್ ವೈಸ್ ನಾವು ಬಂದ್ವಿ ಅಂದ್ರೆ ಈಗ 2-3 ದಿವಸ ಆಯ್ತು ಅಂದ್ರೆ ರೆಡ್ನೆಸ್, ಇದು ಸೆಲ್ಫ್ ಲಿಮಿಟಿಂಗ್ ಇರುತ್ತೆ. ಆಕ್ಚುಲಿ ಇದ್ರ ಹೆಂಗಂದ್ರೆ 4-5 ಡೇಸ್ ಅಥವಾ 10 ಡೇಸ್ ಗೆ ತಾನೇ ಆರಾಮಾಗುವಂತ ರೋಗ ಇದ್ರು. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ, ಇದು ವೈರಸ್ ಇರೋದ್ರಿಂದ ಬ್ಯಾಕ್ಟೀರಿಯಲ್ ಇಂಪೋಸ್ ಆಗುತ್ತೆ, ಸೂಪರ್ ಇಂಪೋಸ್ ಆಗುತ್ತೆ. ಹಾಗಾಯ್ತು ಅಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ.
ಅದಕ್ಕೇನ ಇರ್ತೈತಿ, ನಾವು ಟ್ರೀಟ್ಮೆಂಟ್ ವೈಸ್ ಬಂದ್ರೆ ಅಂದ್ರೆ ಸಿಂಪಲ್ ಡ್ರಾಪ್ಸ್ ಇರ್ತಾವ, ಆಂಟಿಬಯೋಟಿಕ್ ಡ್ರಾಪ್ಸ್ ಇರ್ತಾವ, ಸಿಂಗಲ್ ಕಾಂಬಿನೇಷನ್ ಯೂಸ್ ಮಾಡೋದು ನಮ್ಮ ವೈಸ್. ಅದರ ಸ್ಟೆರಾಯ್ಡ್ ಇರ್ತಾವ, ಸ್ಟೆರಾಯ್ಡ್ ಅಂತ ಯೂಸ್ ಮಾಡಬಾರ್ದು. ಆಮೇಲೆ ಲೂಬ್ರಿಕೆಂಟ್ಸ್ ಅಂತ ಬರ್ತಾವ. ಲೂಬ್ರಿಕೆಂಟ್ಸ್ ಅಂದ್ರೆ ಏನ್ ಮಾಡ್ತೈತಿ, ನಮ್ಗೆ ಈಗ ಹರಡಿದಂತ ಲಕ್ಷಣಗಳು ಇರ್ತಾವ, ಕಣ್ಣು ತಿಕ್ಸೋದು ಈ ತರ ಲಕ್ಷಣಗಳು ಏನಿರ್ತಾವ. ಆಮೇಲೆ ಕಣ್ಣು ನೀರ್ ಬರೋದಿಂತ ಅಲ್ಲಿ ಏನೇ ಇನ್ಫೆಕ್ಷನ್ ಇರ್ತೈತಿ ಅದೆಲ್ಲ ಕಡಿಮೆ ಆಗೋ ಹಾಗೆ ಒಂದು ಸಿಂಪಲ್ ಆಂಟಿಬಯೋಟಿಕ್ ಡ್ರಾಪ್ಸ್, ಆಮೇಲೆ ಒಂದು ಲೂಬ್ರಿಕೆಂಟ್ಸ್, ಇವೆರಡು ಒಂದು ಸಜೆಷನ್ಸ್. ಓಕೆ ಸರ್, ನೀವು ಇದರಿಂದ ಏನೈತಿ ಕಣ್ಣಿಗೆ ಏನಾದರೂ ದೋಷ ಆಗುವಂತದಾಗ್ಲಿ, ಕಣ್ಣು ಹೋಗುವಂತದಾಗ್ಲಿ, ಯಾವ್ದಾದ ದೊಡ್ಡ ಏನೈತಿ ಹಣ ಆಗೋ ಮನುಷ್ಯನಿಗೆ ಹಾನಿ ಉಂಟಾಗುವಂತದ್ದು ಏನಾದರೂ ಇದಕ್ಕೆ ಬ್ಲರಿಂಗ್ ಆಫ್ ವಿಷನ್ ಅಂತ ಕಾರ್ನಿಯಸ್ ಕೇರಿಂಗ್ ಅಂತ ಆಗುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ತಿಕ್ತೀವಲ್ಲ ಅಥವಾ ಅದ್ರಲ್ಲಿ ಇನ್ಫ್ಲೇಮೇಷನ್ ಇದ್ದಾಗ ನಾವು ತಿಕ್ಕಿದಾಗ ಅದ್ರ ಲೆನ್ಸ್ ಮೇಲೆ ಏನಿರುತ್ತಲ್ಲ, ಈಗ ಒಂದು ಚಸ್ಮಾ, ಚಸ್ಮಾದ ಮೇಲೆ ನಾವು ಏನೋ ಒಂದು ಗಾಳಿ ಇರ್ತದೆ ತಿಕ್ಕಿದ್ವಿ ಕಾಂಪ್ಲಿಕೇಶನ್ಸ್ ಅಂದ್ರೆ ನಾವೀಗ ಯಾರೋ ಅಲಕ್ಷ್ಯ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಏನ್ ಬಿಡಪ್ಪ ಅದೇನಾಗತ್ತೆ ಈ ತರ ನೆಗ್ಲಿಜೆನ್ಸಿ ಮಾಡೋರಿಗೆ ಏನಾಗತ್ತಪ್ಪ ಅಂದ್ರೆ, ಒಂದು ಕಾರ್ನಿಯಲ್ ಕಾರ್ನಿಯಾ ಅಂತ ಏನಿರುತ್ತೆ ನಾವು ಸ್ಕೇರಾ, ಅದು ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಕಾರ್ನಿಯಲ್ ಅಲ್ಸರ್ಸ್ ಅಂತ ಆಗ್ತದೆ, ಅಂದ್ರೆ ಉಜ್ಜೋದ್ರಿಂದ ಅಲ್ಸರ್ ಆಗುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಇದ್ರ ಮೇಲೆ ಬ್ಯಾಕ್ಟೀರಿಯಲ್ ಸೂಪರ್ ಇನ್ಫೋಸ್ ಆಗುವಂತ ಸಾಧ್ಯತೆ ಇರುತ್ತೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುವಂತ ಈಗ ಆಲ್ರೆಡಿ ಈಗ ಅದು ಸೆನ್ಸಿಟಿವ್ ಇರುತ್ತೆ, ಅಲ್ಲಿ ಮತ್ತೆ ಬ್ಯಾಕ್ಟೀರಿಯಾಗಳು ಹುಟ್ಟುವಂತ ಸಾಧ್ಯತೆಗಳು ಇರುತ್ತೆ. ಆಮೇಲೆ ಕ್ರೋನಿಕ್ ಇನ್ಫ್ಲಮೇಷನ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಆಮೇಲೆ ಇದು ಹೆಂಗಂದ್ರೆ ಮದ್ರಾಸ ಈಗ ಒಂದೊಂದ್ಸಲ ಬಂದ್ ಹೋಗೈತಿ ಮತ್ ನನ್ ಬರಲ್ಲ ಅನ್ನೋಂಗಿರಲ್ಲ, ಮತ್ತೆ ಬರುವಂತ ಸಾಧ್ಯತೆಗಳು ಇವೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಮುಂಜಾಗ್ರತೆ ಅದಕ್ಕೆ ಬಹಳ ಉಪಯುಕ್ತ ಉಪಯುಕ್ತ, ಯಾಕಂದ್ರೆ ನಾವು ಮುಂಜಾಗ್ರತೆ ವಹಿಸಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಅದಕ್ಕೆ ಪ್ರಿಯ ವೀಕ್ಷಕರೇ, ಈ ಕಣ್ಣು ಬೇನೆ ಈಗಾಗಲೇ ಹೆಚ್ಚಾಗಿ ಹರಡ್ತಾ ಇದೆ, ಅದಕ್ಕಾಗಿ ತಮಗೆ ಮುಂಜಾಗ್ರತೆ ಕ್ರಮವಾಗಿ ಮಾನ್ಯ ವೈದ್ಯಾಧಿಕಾರಿಗಳಿಂದ ನಾವು ಸಾಕಷ್ಟು ಸಲಹೆಗಳನ್ನು ಪಡ್ಕೊಂಡಿದ್ದೇವೆ. ತಮಗೂ ಕೂಡ ಇದರ ಅರಿವಾಗಿದೆ, ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಟ್ರೀಟ್ಮೆಂಟ್ ತಗೋಬೇಕು, ಮುಂಜಾಗ್ರತೆಗಳೇನು, ಇದರ ಬಗ್ಗೆ ವಿವರವಾದಂತಹ ಮಾಹಿತಿ ನೀಡಿದ್ದಾರೆ. ಸರ್, ಇದೊಂದು ತುಂಬಾ ಉಪಕಾರವಾದಂತಹ ಕೆಲಸ, ಯಾಕಂತಂದ್ರೆ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಅರಿವಿರಲಿಲ್ಲ. ಕನ್ವೆಂಟ್ ಬಂದವ್ ಅಂತ ಹೇಳಿ ಹಿಂಗ್ ಒಂದು ತಿಳ್ಕೊಂಡ್ಬಿಟ್ಟಿರ್ತಾರೆ, ಆದ್ರೆ ಬರ್ಲಾರ ನೋಡ್ಕೊಳ್ಳೋದು ಅಂತ ಅದೊಂದು ರೀತಿಯಿಂದ ಒಂದು ಒಳ್ಳೆಯದು. ಅದಕ್ಕಾಗಿ ತುಂಬಾ ವಿವರವಾದಂತಹ ಮಾಹಿತಿ ಕೊಡ್ರಿ, ಯಾಕಂದ್ರೆ ಇದು ಹೆಚ್ಚಾಗಿ ಕಂಡುಬರಂಗಿಲ್ಲ. ಯಾಕಂದ್ರೆ ನಾವು ಡಾಕ್ಟರ್ ಕಡೆ ಯಾವಾಗ ರೋಗಿ ಇರ್ತಾನ ಆ ರೋಗಿ ಮಾತ್ರ ಅಷ್ಟೇ ಗೊತ್ತಾಗೈತಿ. ಇದ್ರ ಮುಂಜಾಗ್ರತೆ ಏನಿದೆ ಈಗ ಎಲ್ಲರಿಗೂ ಗೊತ್ತಾದಂತಂದ್ರೆ ನಾವು ಯಾವುದೇ ಒಂದು ಅನಾರೋಗ್ಯದಿಂದ ಉಳಿಬಹುದು ಮುಂಜಾಗ್ರತೆ. ಇದಕ್ಕಾಗಿ ತಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಮಾಹಿತಿ ಕೊಟ್ಟಿದ್ದೀರಿ. ಯಾಕಂತಂದ್ರೆ ಯಾವರು ಕಾಂಪ್ಲಿಕೇಟ್ ಆಗೋಕ್ಕಿಂತ ಪೂರ್ವದಲ್ಲಿ ನಾವು ಯಾವ ರೀತಿ ಸಂರಕ್ಷಣೆ ಮಾಡಿಕೊಳ್ಳಬಹುದು ಅದಕ್ಕೆ ವಿವರದೊಂದು ಮಾಹಿತಿ ಕೊಟ್ಟಿದ್ದೀರಿ. ತಮ್ಮ ಅಮೂಲ್ಯವಾದ ಸಲಹೆ, ಯಾಕಂದ್ರೆ ಡಾಕ್ಟರ್ ಯಾವಾಗಲೂ ಏನಿದೆ 24 ತಾಸು ಒಟ್ಟ ಅವ್ರು ಕಲಿಯರಾಗಿಲ್ಲ, ಯಾಕಂದ್ರೆ ಒಬ್ಬರಲ್ಲಿ ಒಬ್ಬರಿಗೆ ಏನಿದೆ ಅವ್ರ ಅವಶ್ಯಕತೆ ಇದೆ ಇರ್ತೈತಿ. ಅಂತ ಸಮಯದಲ್ಲಿ ಈಗ ತಮ್ಮ ಅವಶ್ಯಕತೆ ಏನೈತಿ ಸಾರ್ವಜನಿಕವಾಗಿ ಈಗ ಪ್ರೇಕ್ಷಕರು ಎಷ್ಟು ಜನ ನೋಡ್ತಿರ್ತಾರಲ್ಲ ಅವರೆಲ್ಲರಿಗೂ ಅದೊಂದು ಒಂದು ರೀತಿ ಟ್ರೀಟ್ಮೆಂಟ್ ಕೊಡೋಣ, ಎಲ್ಲರಿಗೂ ಏನೈತಿ ಒಂದು ರೀತಿಯಿಂದ ಅದೊಂದು ಲಾಭದಾಯಕ. ಅದಕ್ಕಾಗಿ ತಮ್ಮ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬಾ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡಿದ್ದೀರಿ. ಅದಕ್ಕೆ ನಾವು ಜಿಬಿಎಂಸಿ ಪರವಾಗಿ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇಲ್ಲಿದ್ದ ತಾವು ಕೂಡ ಆಲಿಸಿದ್ದೀರಿ, ಇದು ಮಹತ್ವದ ವಿಷಯ, ಇನ್ನೊಬ್ಬರಿಗೆ ತಿಳಿಸ್ರಿ, ನೀವು ನೋಡಿದ ಅಷ್ಟಾದ್ಯ ಇನ್ನೊಬ್ಬರಿಗೂ ಈ ಪ್ರಸಾರ ಮಾಡ್ರಿ, ಹೇಳ್ರಿ ಇನ್ನೊಬ್ಬರಿಗೆ ಈ ರೀತಿಯಾದಂತಹ ಕಾರ್ಯಕ್ರಮ ನೋಡುವುದರಿಂದ ಅನಾರೋಗ್ಯದಿಂದ ನಾವು ಬಚಾವಾಗಬಹುದು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ, ಒಂದನೇ